ಶ್ರೀ ಅಶೋಕ್ ಪೂಜಾರಿ ಅವರು ಸಾಕಷ್ಟು ಹೋರಾಟಗಾರರಿದ್ದಾರೆ, ಅದೇ ರೀತಿ ಏನು ಕನ್ನಡ ನಾಡಿನ ಪರ ಸಾಕಷ್ಟು ಏನಪ್ಪ ಅಂತಂದ್ರೆ ಹೋರಾಟ ಮಾಡಿದ್ದಾರೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ಪರ. ಅವರು ಸಹ ಏನು ಈ ಸಲ ಏನು ಗೋಕಾಕ್ ಕ್ಷೇತ್ರ, ಒಂದು ಐವಲ್ಟಿಕೆ ಕ್ಷೇತ್ರ ಆಗಿರ್ತಕ್ಕಂಥ ಒಂದು ಗೋಕಾಕ್ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಪಕ್ಷದಿಂದ. ಬನ್ನಿ ವೀಕ್ಷಕರೇ, ನಮ್ಮ ಎಸ್ ನೈನ್ ಟಿವಿಗೆ ಸಿಕ್ಕಿದರೆ ಅವ್ರ ಹತ್ರ ಕೆಲವು ಪ್ರಹಿಸ್ಕೊಳ್ಳೋಣ. ಸರ್ ನಮಸ್ಕಾರ ಸರ್. ಸರ್, ಈಗ ಯಾವ ರೀತಿ ಸಿದ್ಧತೆ ನಡೆದಿದೆ? ಸಾಕಷ್ಟು ಏನಪ್ಪ ಅಂತಂದ್ರೆ ಒಂದ್ ಕಡೆ ಕಾಂಗ್ರೆಸ್, ಒಂದ್ ಕಡೆ ಬಿಜೆಪಿ, ತಾವು ಸಹ ಹೋದ ವರ್ಷ ಏನಪ್ಪ ಅಂದ್ರೆ ಬಿಜೆಪಿ ಸಲ ಬಿಜೆಪಿಯಲ್ಲಿ ನಿಂತಿದ್ರಿ, ಈಗ ಮತ್ತೆ ಜೆ ಡಿ ಎಸ್ ಬಂದಿರ, ಯಾವ ರೀತಿ ನಡೀತಿದೆ ಸರ್? ಸರ್, ಗೋಕಾಕ್ ಕ್ಷೇತ್ರದಾಗ ಆರ್ಥಿಕವಾಗಿ ಮತ್ತು ಅಧಿಕಾರಶಾಹಿಯಿಂದ ಇಬ್ಬರು ಪ್ರಬಲ ಅಭ್ಯರ್ಥಿಗಳು ನನ್ನ ಜೊತೆಗೆ ಸ್ಪರ್ಧೆ ಮಾಡಿದರು. ಆದರೆ ವಾಸ್ತವವಾಗಿ ಈ ಸಲದ ಚುನಾವಣೆಯಲ್ಲಿ ಮತದಾರ ಭಾಳ ಪ್ರಬುದ್ಧತೆಯಿಂದ ಮತ ಚಲಾಯಿಸಬಹುದು ಅನ್ನೋಂಥ ನಂಬಿಕೆ ನಂದು. ಕಾರಣ ಇಷ್ಟ, ಬಹುಶಃ ಈ ಹಿಂದಿನ ಮೂರು ಚುನಾವಣೆಗಳಲ್ಲಿ ಇವತ್ತು ಏನಾದರೂ ನಾವು ಸೋತಿದ್ರೆ ಅಥವಾ ಅವ್ರು ಗೆದ್ದಿದ್ರೆ ಅದು ಪ್ರಾಮಾಣಿಕ ಚುನಾವಣೆ ಗೆಲ್ಲುವಲ್ಲ, ಹಣ ಮತ್ತು ತೊಳಗಲ್ಲದ ಬಳಕೆ. ಅದ್ರ ಜೊತೆಗೇ ಬಹುಶಃ ಭಾಳ ಕೇಂದ್ರದಿಂದ ಹೇಳಬೇಕಾಕೈತಿ, ಚುನಾವಣಾ ಯಂತ್ರ ಮತ್ತು ಸರ್ಕಾರಿ ಯಂತ್ರದ ಸಂಪೂರ್ಣ ದುರುಪಯೋಗ. ಈ ಕಾರಣದಿಂದ ಅವ್ರಿಗೆ ಜಯ ಸಾಧಿಸಿದ್ರು ಹೊರತಾಗಿ ಪ್ರಾಮಾಣಿಕ ಪಾರದರ್ಶಕ ಚುನಾವಣೆಯಿಂದಲ್ಲ. ಆದರೆ ಈ ಸಲದ ಚುನಾವಣೆ ಏನಾಗಿದೆ ಅಂದರೆ, ಬಹುಶಃ ಈ ಎಲ್ಲ ವ್ಯವಸ್ಥೆಯನ್ನು ಮೆಟ್ಟಿ ನಿಲ್ಲುವಂಥ ಸ್ಥಿತಿಯೊಳಗೆ ಮತದಾರ ತಯಾರಾಗಿದ್ದಾರೆ. ಬಹುಶಃ ಪ್ರಬುದ್ಧತೆ ಬಂದೈತಿ. ಎಂಥ ಪ್ರಬುದ್ಧತೆ ಅಂದರೆ, ಬಹುಶಃ ಈ ಮರೆಮಾಚುವಂಥ ಅಂದರೆ ಬೇರೆ ಬೇರೆ ದಿಕ್ಕುಗಳಲ್ಲಿ ನಮ್ಮನ್ನು ಮರೆಮಾಚುವಂಥ ಏನು ತಂತ್ರಗಾಗಿತ್ತು ಅದು ಎಲ್ಲಕ್ಕೂ ಸಹಿತ ಜನ ತಿಳ್ಕೊಂಡು ಬಿಟ್ಟಿದ್ದಾರೆ, ಮಾರು ಹೋಗೋದಿಲ್ಲ. ಬಹುಶಃ ಈ ಚುನಾವಣೆಯಲ್ಲಿ ಬಹಳ ಅಚ್ಚರಿಯ ಪಲ್ಲಿದ ಅಂಶವನ್ನು ಜನ ಕೊಡ್ತಾರೆ. ಹೋಗಕ್ಕಲ್ಲಿ ಸಾಕಷ್ಟು ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳಿದ್ದಾವೆ. ಅದೇ ರೀತಿ ಏನು ಇತ್ತೀಚೆಗೆ ನೆರೆಯವಳಿಗೆ ಸಾಕಷ್ಟು ತುತ್ತಾಗಿದೆ. ತಾವು ಏನಾದ್ರು ಮುಂದೆ ಗೆದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಏನೇನು ತಾವು ಏನು ಅಭಿವೃದ್ಧಿ ಯೋಜನೆಗಳು ಹಾಕೊಂಡಿದ್ದೀರಾ ಸರ್? ತಾವು ಬಹುಶಃ ಒಬ್ಬ ಶಾಸಕನಾಗಿ ಗೋಕಾಕ್ ತಾಲೂಕಿಗೆ ಬಹಳಷ್ಟು ಕೊಡುಗೆಗಳನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇವತ್ತಿದೆ ತಿಳಬೇಕಾಗತ್ತೆ. ಯಾಕಂದರೆ ಈ ಹಿಂದಿನ 20 ವರ್ಷದ ಅವಧಿಯೊಳಗೆ ಸರ್ಕಾರದ ವಿಶೇಷ ಅನುದಾನದಿಂದ ಕ್ಷೇತ್ರದ ಅಭಿವೃದ್ಧಿ ಪೂರ್ವಕವಾದ ಯಾವ ಕೆಲಸವೂ ಆಗಿಲ್ಲ. ಇವತ್ತು ಸಾಮಾನ್ಯ ರೀತಿಯೊಳಗೆ ಏನು ಒಂದು ಹಣಕಾಸಿನ ವ್ಯವಧಾನ ಆಗ್ತೈತಿ, ಅದಕ್ಕೆ ಪೂರಕವಾದಂಥ ಕೆಲಸ ಮಾತ್ರ ಆಗಿದೆ ಹೊರತಾಗಿ ಸ್ಪೆಷಲ್ ಕೇಸ್ ಏನಿಲ್ಲ. ಅದ್ರ ಜೊತೆಗೇ ಭಾಳ ದುರಂತಮಯ ಸನ್ನಿವೇಶ ಅಂದರೆ, ಯಾವ ಭಾಗದ ಜನ ಭಾಳ ನೆಮ್ಮದಿಯ ಜೀವನ ನಡೆಸಬೇಕಾಗಿತ್ತು, ಸ್ವಾಭಿಮಾನದ ಬದುಕು ನಡೆಸಬೇಕಾಗಿತ್ತು, ಅಂಥ ಜನ ಇವತ್ತು ಸರ್ವಾಧಿಕಾರಿ ಮತ್ತು ಈ ಭ್ರಷ್ಟಾಚಾರದ ವ್ಯವಸ್ಥೆ ಸಿಕ್ಕೊಂಡು ಕೇಸಿಂದ ತತ್ತರಿಸೋಗಿದ್ದಾರೆ. ನೀವು ಜನರ ಭಾವನೆ ಎಲ್ಲಿ ಬಂದೈತೆ ಅಂದರೆ, ನೀವು ಅಭಿವೃದ್ಧಿ ಮಾಡಿರಿ ಬೇಕಾದ್ರೆ ಬಿಡ್ರಿ, ಆದರೆ ನೀವು ಕನಿಷ್ಠ ಕೈ ಮುಗಿತಪ್ಪ ನಮ್ಮನ್ನು ಸ್ವತಂತ್ರ ಬಿಡ್ರಿ, ನಮಗೆ ಸ್ವಾಭಿಮಾನದ ಬದುಕು ಕೊಡಿ ಅನ್ನೋಂಥ ಕೇಳುವಂಥ ದಯನೀಯ ಸ್ಥಿತಿ ಬಂದೈತೆ ಅಂದರೆ, ಇದಕ್ಕಿಂತಲೂ ನಾವು ಅಸಹ್ಯ ಪಟ್ಕೋಬೇಕಾದಂಥ ಸನ್ನಿವೇಶ ಇನ್ನೊಂದಿಲ್ಲ. ಸರ್, ಈಗ ಜೆ ಡಿ ಎಸ್ ಹೈಕಮಾಂಡು ವಿಶೇಷವಾಗಿ ಏನಪ್ಪ ಅಂದರೆ ಕೆಲವು ಕ್ಷೇತ್ರಗಳಲ್ಲಿ ಏನಪ್ಪ ಅಂದರೆ ನೆಪ ಮಾತ್ರಕ್ಕೆ ಅಭ್ಯರ್ಥಿಗಳನ್ನು ಹಾಕಿ ಒಂದು ಕಡೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದೆ, ಒಂದು ಕಡೆ ಮತ್ತೊಂದು ಜೆ ಡಿ ಎಸ್ಗೆ ಅವ್ರು ಸಪೋರ್ಟ್ ಮಾಡ್ತಾವ್ರೆ, ಈ ರೀತಿ ಒಳ ಒಪ್ಪಂದಗಳಾಗಿದ್ದಾವೆ. ಇಲ್ಲಿ ಸಹ ತಾವು ಅಧಿಕೃತ ಅಭ್ಯರ್ಥಿಯಾಗಿ ಸಾಕಷ್ಟು ಏನಪ್ಪ ಅಂದರೆ ಕಾರ್ಯಕರ್ತರ ಜೊತೆ ಸಾಕಷ್ಟು ಪ್ರಚಾರ ನಡೆಸ್ತಾ ಇದ್ದೀರಾ. ಏನು ಹೈಕಮಾಂಡ್ ರೀತಿ ಯಾವ ರೀತಿ ಸ್ಪಂದನೆ ಇದೆ ಸರ್ ನಿಮಗೆ? ನಿಜವಾಗಿ ಸಹಿತ ಹಾಂ ಸರ್, ಈ ಗೋಕಾಕ್ ಕ್ಷೇತ್ರದ ಚುನಾವಣೆಯನ್ನು ನಮ್ಮ ಪಕ್ಷದ ವರಿಷ್ಠ ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹಾಂ ಸರ್, ಬಹುಶಃ ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಸಹಿತ 2 ದಿವಸದ ಇಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಮಾಜಿ ಪ್ರಧಾನಮಂತ್ರಿಯಾದ ಶ್ರೀ ಎಚ್ ಡಿ ದೇವೇಗೌಡ ಸಾಹೇಬರು ಸಹಿತ ಇದೇ ದಿನಕ್ಕೆ 2 ದಿನ ಇಲ್ಲಿ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಜೆ ಡಿ ಎಸ್ ಪಕ್ಷದ ಅನೇಷ್ಟ ವರಿಷ್ಠ ಮುಖಂಡರು, ಇದು ಬಂಡೆಪ್ಪ ಕಾಶಂಪುರ ಅವರು ಇರ್ಬೋದು, ಅದೇ ರೀತಿ ನಮ್ಮ ನೀರಾವರಿ ಸಾಹೇಬರು ಇರ್ಬೋದು, ಈ ಅವರಷ್ಟೇ ಅಲ್ಲ ಬಹುತೇಕ ಹಾಲಿ ಮತ್ತು ಮಾಜಿ ಶಾಸಕರು, ಪಕ್ಷದ ಹಿರಿಯ ಕಾರ್ಯಕರ್ತರು, ನಾಡಿನ ವಿವಿಧ ಮೂಲಗಳಿಂದ ಬಂದ ಇವತ್ತು ಗೋಕಾಕದಲ್ಲಿ ಕ್ಯಾಂಪ್ ಮಾಡಿದರು, ಪ್ರಚಾರ ಕಾಲದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ. ಬಹುಶಃ ಇದೆಲ್ಲ ಏನು ತೋರಿಸುತ್ತೆ ಅಂದರೆ, ಚುನಾವಣೆಯನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ವಿ. ಬಹುಶಃ ಇಲ್ಲಿ ಸೋಲು ಗೆಲುವು ಗೆದ್ದು ಇಲ್ಲಿರುವಂಥ ಒಂದು ವ್ಯವಸ್ಥೆ ಏನಿಲ್ಲ, ಆ ವ್ಯವಸ್ಥೆಯನ್ನು ಕಿತ್ತೋಗಬೇಕಂಥೇಳಿ ನಾಡಿನಾದ್ಯಂತ ಜನ ಒಂದು ರೀತಿ ಆಕ್ರೋಶಭರಿತರಾಗಿ ಇವತ್ತು ಗೋಕಾಕ್ ಬರ್ತಾ ಇದ್ದಾರೆ. ಸರ್, ನನಗೆ ಅನುಕೂಲ ಯಾವುದೋ ಕುಟುಂಬ ವಿರೋಧಿಲ್ಲ, ಎಲ್ಲರ ಜೊತೆಗೆ ಸಹಿತ ನಾನು ಆತ್ಮೀಯ ಸಂಬಂಧ ಹೊಂದಿದ್ದೀನಿ. ನಮ್ಮದು ಕುಟುಂಬದ ವಿರೋಧ ರಾಜಕಾರಣ ಅಲ್ಲ. ಸರ್, ನಮ್ದು ಏನಿದ್ರು ಸಹಿತ ಒಂದು ಸ್ಥಾಪಿತ ವ್ಯವಸ್ಥೆಯ ವಿರುದ್ಧ ನಮ್ಮ ಹೋರಾಟದ ಹೊರತಾಗಿ ಕುಟುಂಬದ ವಿರುದ್ಧ ಅಲ್ಲ. ಸರ್, ಕಾರ್ಯಕರ್ತರು ಒಂದು ಕೊನೆ ಪ್ರಶ್ನೆ ಸರ್ ನಿಮಗೆ, ಕಾರ್ಯಕರ್ತರು ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಎಲ್ಲ ಕಡೆ. ಏನಪ್ಪ ಅಶೋಕ್ ಪೂಜೆ ಅವರು ಸ್ಪರ್ಧೆ ಮಾಡ್ತಾರೆ ಗೋಕಾಕಲ್ಲಿ, ತದನಂತರ ಅವರು ತುಂಬ ಏನಪ್ಪ ಅಂದ್ರೆ ತಟಸ್ಥರ ಉಳಿದ್ಬಿಡ್ತಾರೆ ಪಕ್ಷದಲ್ಲಿ. ಈ ಸಲ ಈಗ ಯಾವ ರೀತಿ ನಿಮ್ಮದು ಮುನ್ನಡೆ ಯಾವ ರೀತಿ ಇರುತ್ತೆ ಸರ್? ಸರ್, ಏನಾಗಿದ್ದಾರೆ? ಹಾಂ ಸರ್, ನನ್ನ ವಿರೋಧ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದವರು ಇರ್ಬೋದು ಅಥವಾ ನನ್ನ ಬಗ್ಗೆ ರಾಜಕೀಯವಾಗಿ ವಿರೋಧ ವ್ಯಕ್ತಪಡಿಸೋದು ಕೆಲವೊಂದು ಜನ ಇರ್ಬೋದು, ನಮ್ಮ ತಮ್ಮ ವ್ಯಕ್ತಿಗೆ ಹಿತಾಸಕ್ತಿ. ಹಾಂ ಸರ್, ಅಶೋಕ್ ಪೂಜಾರಿ ಹೆಸರು ಹೆಂಗೆ ಕೆಡಿಸೋದು? ಭ್ರಷ್ಟಾಚಾರ ಮಾಡಿಲ್ಲ, ಇನ್ನೊಬ್ರಿಗೆ ಕೆಟ್ಟ ಮಾಡಿಲ್ಲ, ಅವ್ರ ಮೇಲೆ ಯಾವುದೂ ಕಪ್ಪು ಚುಕ್ಕೆ ಇಲ್ಲ, ಇನ್ನು ಹೆಸರು ಕೆಡಿಸ್ಬೇಕಾದ್ರೆ ಏನು ಮಾಡೋದು? ಅವಾಗ ಸರಳವಾಗಿ ಸಿಗೋದು ಕಾಣದ ಕಣ್ಣು ಮತ್ತು ಕೇಳದ ಕಿವಿಗಳು. ಕಾಣದ ಮತ್ತು ಕೇಳದ ಕಿವಿಗಳು ಒಂದು ಸುಳ್ಳನ್ನು ಒಂದು 10 ಸಲ
ಪದೇ ಪದೇ ಹೇಳಿದ್ರೆ ಸತ್ಯ ಆಗಿಬಿಡ್ತದೆ. ಬಹುಶಃ ಇದೇ ತಂತ್ರಗಾರಿಕೆಯನ್ನು ಅನುಭವಿಸಿದರು. ಬಹುಶಃ ಅದನ್ನು ತೊಳ್ಕೋ ಸಲುವಾಗಿನ ನಾನು ಆನೇ ಪ್ರಮಾಣ ಮಾಡಿದ್ದೆ. ನಾನೇನು ಆನೇ ಪ್ರಮಾಣ ಮಾಡಿದ್ದು ಯಾರ ನಂಬಲಿ ಬಿಡಲಿ ಅಂತಲ್ಲ, ನನ್ನ ಆತ್ಮ ಅಸಾಕ್ಷಿಯಾಗಿ ನಾನು ಆನೇ ಮಾಡಿದ್ದೀನಿ. ನಂಬುದು ಬಿಡುದು ಜನರಿಗೆ ಬಿಟ್ಟಿದೆ. ಓಕೆ, ಇವಿಷ್ಟು ಒಟ್ಟಾರ ವೀಕ್ಷಕರೇ, ಗೊತ್ತಾಯ್ತಲ್ಲ ಏನು ಗೋಕಾಕ್ ಕ್ಷೇತ್ರದ JDS ಅಭ್ಯರ್ಥಿಯವರು ಮತ್ತು ಹುಟ್ಟು ಹೋರಾಟಗಾರರಾದ ಶ್ರೀ ಅಶೋಕ್ ಪೂಜಾರಿ ಸರ್ ಅವರ ಅಭಿಪ್ರಾಯ. SN TV ಜೊತೆ ಬಸವರಾಜು.